ಆಕಾಶವಾಣಿ ರಾಷ್ಟ್ರೀಯ ಆಯುರ್ವೇದ ದಿನದ ಸಂದರ್ಭದಲ್ಲಿ ಆಯುಷ್ ಇಲಾಖೆಯ ಆಯುಕ್ತರಾದ ರಾಮಚಂದ್ರ ಅವರೊಂದಿಗೆ ಸಂವಾದ ಕೇಳುಗರೆ ನಾವೆಲ್ಲರೂ ಕೂಡ ಇಂದು ಏಳನೆಯ ರಾಷ್ಟ್ರೀಯ ಆಯುರ್ವೇದ ದಿನವನ್ನ ಆಚರಿಸ್ತಾ ಇದ್ದೀವಿ ಈ ಒಂದು ಆಯುರ್ವೇದದ ದಿನದ ಹಿನ್ನೆಲೆಯಲ್ಲಿ ನಾವು ಮೊದಲು ಮಾತನಾಡಿಸ್ತಾ ಇದ್ದೀವಿ ಆಯುಷ್ ಇಲಾಖೆಯ ಆಯುಕ್ತರಾದಂಥ ರಾಮಚಂದ್ರ ಅವರನ್ನು ನಂತರದಲ್ಲಿ ನಾವು ಖ್ಯಾತ ಆಯುರ್ವೇದ ತಜ್ಞರಾದಂಥ ಡಾಕ್ಟರ್ ಗಿರಿಧರ್ ಖಜೆ ಅವರಿಂದ ಕೂಡ ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ಮೊದಲು ನಮ್ಮ ಈ ಕಾರ್ಯಕ್ರಮದಲ್ಲಿ ನಾವು ಮಾತನಾಡಿಸ್ತಾ ಇದ್ದೀವಿ ಆಯುಷ್ ಇಲಾಖೆಯ ಆಯುಕ್ತರಾದಂತಹ ರಾಮಚಂದ್ರ ಅವ್ರನ್ನ ರಾಮಚಂದ್ರ ಅವರ ನಮಸ್ಕಾರ ಹಾಗೂ ಸ್ವಾಗತ ಸ್ವಾಗತ ನಮಸ್ಕಾರ ಇಂದು ರಾಷ್ಟ್ರೀಯ ಆಯುರ್ವೇದ ದಿನ ಏನಿದ್ರ ವಿಶೇಷತೆ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯನ್ನು ಪ್ರತಿ ವರ್ಷ ನಾವು ಧನ್ವಂತ್ರಿ ಜಯಂತಿ ಎಂದು ನಾವು ಆಚರಣೆ ಮಾಡ್ತೀವಿ ಇದರ ಪ್ರಮುಖ ಉದ್ದೇಶ ಇಷ್ಟೇ ನಮ್ಮ ಪಾರಂಪರಿಕವಾಗಿ ಬೆಳೆದಿರ್ತಕ್ಕಂಥ ನಮ್ಮ ವೈದ್ಯ ಪದ್ಧತಿಯನ್ನು ಜನಸಾಮಾನ್ಯರವರೆಗೂ ತಲುಪಿಸೋದು ಮತ್ತು ಇದರಿಂದ ಜನಸಾಮಾನ್ಯರಲ್ಲಿ ತಾವು ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಈ ಆಯುರ್ವೇದ ದಿನಾಚರಣೆ ಮುಖಾಂತರ ನಾವು ಮಾಡ್ತಿದ್ದೀವಿ ಹೌದು ಈ ತಿಂಗಳ ಅಂದರೆ ಇಪ್ಪತ್ತ್ ಮೂರನೇ ತಾರೀಕು ಇಂದು ರಾಷ್ಟ್ರೀಯ ಆಯುರ್ವೇದ ದಿನ ನಡೀತಾ ಇದೆ ಸಾಮಾನ್ಯವಾಗಿ ಯಾವುದೇ ಒಂದು ದಿನಾಚರಣೆಗೆ ಒಂದು ಧ್ಯೇಯ ವಾಕ್ಯ ಇದ್ದೇ ಇರುತ್ತೆ ಹೌದು ನಮ್ಮ ರಾಷ್ಟ್ರೀಯ ಆಯುರ್ವೇದ ದಿನಕ್ಕೂ ಏನಾದ್ರು ಧ್ಯೇಯ ವಾಕ್ಯ ಇದೆಯಾ ಹೌದು ಹೌದು ಈ ಧ್ಯೇಯ ವಾಕ್ಯವನ್ನ ನಮ್ಮ ಆಯುಷ್ ಇಂದಾನು ಪ್ರತಿ ವರ್ಷ ನಮ್ಗೆ ನೀಡ್ತಾರೆ ಈ ವರ್ಷದ ಧ್ಯೇಯ ವಾಕ್ಯ ಯಾವ್ದು ಅಂತ ಹೇಳಿದ್ರೆ ಅರ್ದಿನ್ ಅರ್ಗರ್ ಆಯುರ್ವೇದ ಹರ್ ದಿನ್ ಹರ್ ಆಯುರ್ವೇದ ಆಯುರ್ವೇದ ಇದು ನಮ್ಮ ಸಾಮಾನ್ಯ ಜನರಿಗೆ ಬಹಳ ಫೆಮಿಲಿಯರ್ ಆಗಿಬಿಟ್ಟಿದೆ ಅಂತಂದ್ರೆ ಇತ್ತೀಚೆಗೆ ತಾನೇ ಎಪ್ಪತ್ತೈದನೇ ಅಮೃತ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಹರ್ ಘರ್ ತಿರಂಗ್ ಅಂತ ಮಾಡಿದ್ವಿ ಹೌದು ಮನೆ ಮನೆಯಲ್ಲಿಯೂ ಕೂಡ ನಮ್ಮ ಭಾರತದ ಧ್ವಜವನ್ನ ನಾವು ಏರ್ಸಿದ್ವಿ ಹಾಗೇನೆ ಇದು ಕೂಡ ಹರ್ ಘರ್ ಹರ್ ದಿನ್ ಆಯುರ್ವೇದ ಆಗಬೇಕು ಅನ್ನೋದು ತಮ್ಮ ಒಂದು ಈ ಹರ್ ಘರ್ ಹರ್ ದಿನ್ ಆಯುರ್ವೇದ ದಿನದಂದು ಏನೆಲ್ಲ ಮಾಡಬೇಕು ಅಂತ ಹೇಳ್ತೀರಿ ಸಾಮಾನ್ಯರು ಇದಕ್ಕಾಗಿ ಆಯುಷ್ ಮಿನಿಸ್ಟ್ರಿಯ ಒಂದು ಮಾರ್ಗಸೂಚಿಗಳು ಕೂಡ ಅವರು ನೀಡಿದ್ದಾರೆ ಪ್ರತಿ ರಾಜ್ಯದಲ್ಲೂ ಕೂಡ ಸೆಪ್ಟೆಂಬರ್ ಹನ್ನೆರಡರಿಂದ ಅಕ್ಟೋಬರ್ ಇಪ್ಪತ್ತ ಮೂರವರೆಗು ಅಂದ್ರೆ ಆಯುರ್ವೇದ ದಿನಾಚರಣೆವರೆಗುನು ಆರು ವಾರಗಳ ಕಾಲ ಏನೆಲ್ಲ ಪ್ರತಿ ವಾರ ಹೇಳಿ ಅವರು ಒಂದು ಕಾರ್ಯಸೂಚಿಯನ್ನು ಕೂಡ ಕೊಟ್ಟಿದ್ದಾರೆ ಇಂದು ಕೊನೆಯ ದಿನ ಕೊನೆಯ ದಿನ ಇವತ್ತಿನ ದಿವಸ ನಮ್ಮ ಆಯುರ್ವೇದ ದಿನಾಚರಣೆ ಪ್ರಯುಕ್ತ ಶೇರಿಂಗ್ ಆಫ್ ಎಕ್ಸ್ಪೀರಿಯೆನ್ಸಸ್ ಅಂದರೆ ಇಲ್ಲಿವರೆಗೂ ಏನೇನು ಮಾಡ್ಕೊಂಬಂದಿರಿ ಏನೇನು ಕಾರ್ಯಕ್ರಮಗಳನ್ನು ಮಾಡ್ಕೊಂಡಿರಿ ಯಾವ ರೀತಿ ಇದನ್ನು ಜನರಿಗೆ ತಲುಪಿಸಲಿಕ್ಕೆ ಪ್ರಯತ್ನ ಮಾಡಿದೀವಿ ಅನ್ನೋದ್ರ ಬಗ್ಗೆ ನಾವು ವಿಮರ್ಶೆ ಮಾಡ್ತಕ್ಕಂಥ ದಿನ ಇವತ್ತು ಶೇರಿಂಗ್ ಆಫ್ ಎಕ್ಸ್ಪೀರಿಯೆನ್ಸಸ್ ಸೊ ಇದರಲ್ಲಿ ಪ್ರಮುಖವಾಗಿ ಆಹಾರದ ಬಗ್ಗೆ ನಾವು ಜನರಲ್ಲಿ ಅರಿವನ್ನ ಮೂಡಿಸಿದೇವಿ ಈ ಸಾರಿಯ ಬಹಳ ಮುಖ್ಯವಾದಂತಹ ಆಹಾರನೇ ಆಹಾರನೇ ಯಾಕೆ ಅಂತ ಹೇಳಿದ್ರೆ ನಮ್ಮ ಎಲ್ಲ ರೋಗಗಳು ಕೂಡ ಇಂದಿನ ಅನಾದಿ ಕಾಲದಿಂದನೂ ಕೂಡ ನಮ್ಮಲ್ಲಿ ಪ್ರತಿಯೊಂದು ರೋಗವನ್ನು ಕೂಡ ಆಹಾರದಿಂದನೇ ಅದಕ್ಕೆ ಪರಿಣಾಮವನ್ನ ಪಡ್ಕೊಂಡಿದ್ದಾರೆ ಆದರೆ ಉದಾಹರಣೆಗೆ ಪಕ್ಷಿಗಳು ಯಾವುದೇ ರೀತಿ ಯಾವುದು ರೋಗ ಬಂದರೂ ಕೂಡ ಅದಕ್ಕೆ ಅದಕ್ಕೆ ಯಾವ ಹಣ್ಣನ್ನು ತಿಂದರೆ ಯಾವ ಕಾಳನ್ನು ತಿಂದರೆ ಅದಕ್ಕೆ ರೋಗ ನಿರೋ ಅದನ್ನು ನಿವಾರಣೆ ಆಗ್ತದೆ ಅನ್ನೋದನ್ನು ಪಕ್ಷಿಗಳು ಕೂಡ ಗೊತ್ತಿದೆ ಅದೇ ರೀತಿ ನಮ್ಮ ಜಾಮ ಜನಸಾಮಾನ್ಯರಿಗೂ ಕೂಡ ಇವತ್ತು ಇವತ್ತಿಗೂ ಕೂಡ ತಮ್ಮ ತಮ್ಮ ಮನೆಗಳಲ್ಲಿ ಯಾವುದಾದ್ರೂ ಒಂದು ರೋಗ ಬಂದರೆ ಆ ನೆಗಡಿ ಬಂದರೆ ಕಷಾಯ ಕುಡಿಬೇಕು ಸೊ ಜ್ವರ ಬಂತು ಏನು ತಿನ್ನಬೇಕು ಅನ್ನೋದು ಕೂಡ ನಾನು ಜನಸಾಮಾನ್ಯರು ಕೂಡ ಅರಿವಿದೆ ಆದರೆ ಅದನ್ನು ಹೆಚ್ಚುವರಿಯಾಗಿ ನಾವು ಈ ಒಂದು ಆಯುರ್ವೇದ ದಿನಾಚರಣೆ ಮುಖಾಂತರ ನಾವು ಹೆಚ್ಚುವರಿಯಾಗಿ ನಮ್ಮ ಸೈಂಟಿಫಿಕ್ ಆಗಿ ಏನು ಬಂದಿದೆ ಈಗ ಆಯುರ್ವೇದ ಅದನ್ನು ತಲುಪಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ರಾಮಚಂದ್ರ ಅವರ ಇಲ್ಲಿ ನಾವು ಸಾಮಾನ್ಯವಾಗಿ ಹೇಳ್ಬಿಡ್ತೀವಿ ಇತ್ತೀಚಿನ ದಿನ ಅಂತಂದ್ರೆ ಎಲ್ಲ ಇನ್ಸ್ಟೆಂಟ್ ಆಗಬೇಕು ನನಗೆ ಇವತ್ತು ನೆಗಡಿ ಬಂತ ಸಾಯಂಕಾಲದ ಒಳಗಡೆ ಕಡಿಮೆ ಆಗಬೇಕು ಇದು ನಮ್ಮ ಜನರಲ್ಲಿ ಇರುವಂಥ ಒಂದು ಮೆಂಟಾಲಿಟಿ ಮೆಂಟಾಲಿಟಿ ಆದರೆ ಬರದೇ ಇರೋ ಥರದಲ್ಲಿ ನಾವು ನೋಡ್ಕೊಳ್ಳೋದಕ್ಕೆ ಆಯುರ್ವೇದ ಬಹಳ ಪ್ರಾಮುಖ್ಯತೆ ಕೊಡುತ್ತಲ್ವಾ ನೂರಕ್ಕೆ ನೂರು ನಿಜ ಇದು ಹೇಳಿದ್ರೆ ಯಾವುದೇ ರೋಗನ ಬರೋಕ್ಕಿಂತ ಮೊದಲು ನಾವು ಅದನ್ನು ತಡೆಗಟ್ಟೋದು ನಾವು ನೋಡ್ಕೋಬೇಕು ತಡಗಟ್ಟಿದ್ರೆ ಅದನ್ನ ನಾವು ರೋಗನೇ ಬರೋದಿಲ್ಲ ಅದು ಅದಕ್ಕಾಗಿಯೇ ಆಯುರ್ವೇದದಲ್ಲಿ ಪ್ರಮುಖವಾಗಿ ಆಯುರ್ವೇದದಲ್ಲಿ ಹೇಳೋದಿಷ್ಟೇ ರೋಗವನ್ನ ಯಾವ ರೀತಿ ತಡೆಗಟ್ಟಬೇಕು ಅನ್ನೋದನ್ನ ನಾವು ಮೊದಲು ಮಾಡಬೇಕೇ ಹೊರತು ರೋಗ ಬಂದ ಮೇಲೆ ಯಾವ ರೀತಿ ಇದನ್ನು ನಿವಾರಣೆ ಮಾಡಬೇಕು ಅನ್ನೋದನ್ನ ಪ್ರಯತ್ನ ಮಾಡಬಾರ್ದು ಸೊ ಹಾಗಾಗಿ ಆಯುರ್ವೇದದ ಪ್ರಮುಖ ಉದ್ದೇಶನೇ ಇಷ್ಟೇ ಜನಸಾಮಾನ್ಯರಲ್ಲಿ ಹೆಚ್ಚಿನ ಭಾಗ ನಾವು ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸೋದೇ ಒಂದು ಆಯುರ್ವೇದದ ಪ್ರಮುಖ ಉದ್ದೇಶ ಆದರೆ ತದನಂತರದಲ್ಲಿ ಕೂಡ ಆಯುರ್ವೇದದಲ್ಲಿ ರೋಗ ಬಂದ ಮೇಲೂ ಕೂಡ ಅನೇಕ ಪದ್ಧತಿಗಳು ಬಂದಿದ್ದಾವೆ ರೋಗವನ್ನು ನಿವಾರಣೆ ಮಾಡಲಿಕ್ಕೆ ಇಲ್ಲೇ ನೀವು ರೋಗ ನಿವಾರಣೆ ಅಂತ ಹೇಳ್ಬಿಡ್ತೀವಿ ಭಾಳ ಎಫೆಕ್ಟಿವ್ ಆಗಿ ಮಾಡ್ಬೋದು ಅಂತ ಹೇಳ್ತಿದ್ದೀರಿ ಒಂದು ಕಡೆಯಲ್ಲಿ ಆದರೆ ಕೆಲವೊಬ್ರು ಒಂದು ಕಡೆಯಲ್ಲಿ ಹೇಳೋದನ್ನು ಕೇಳ್ಬಿಡ್ತೀವಿ ಆಯುರ್ವೇದ ಅದನ್ನು ತಗೊಂಡ್ರೆ ಸೈಡ್ ಎಫೆಕ್ಟ್ಗಳು ಏನಾದರೂ ಬರುತ್ತಾ ಅಂತ ಕೇಳ್ತಾರೆ ಇಲ್ಲ ಅದು ನಾನು ಒಪ್ಪುವಂಥದ್ದಲ್ಲ ಇದು ಸೈಡ್ ಎಫೆಕ್ಟ್ಸು ಬರೋದು ನಮ್ಮ ನಾವು ನಮ್ಮ ಆಯುರ್ವೇದದಲ್ಲಿ ಏನು ಉಪಯೋಗಿಸ್ತೀವಿ ನಾವು ಹೆಚ್ಚಿನ ಭಾಗ ನಮ್ಮ ಆಯುರ್ವೇದದಲ್ಲಿ ಗಿಡಮೂಲಿಕೆಗಳು ಕಾಳು ಬೇರು ಗಡ್ಡೆ ಇಂಥ ನಮ್ಮ ನ್ಯಾಚುರಲಿ ಅಳ ಎಲ್ಲಿ ಸಿಗ್ತದೆ ಅದೇ ಅದೇ ವಸ್ತುಗಳನ್ನು ನಾವು ಬಳಸೋದು ಅದು ಬಿಟ್ಟು ನಾವು ಬೇರೆ ಸೈಡ್ ಎಫೆಕ್ಟ್ ಬರ್ತಕ್ಕಂಥ ಕೆಮಿಕಲ್ಸ್ ಅನ್ನ ನಾವು ಬಳಕೆ ಮಾಡೋದಿಲ್ಲ ಹಾಗಾಗಿ ಆಯುರ್ವೇದ ಬಹಳ ಏನೋ ಪರಿಣಾಮಕಾರಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪರಿಣಾಮಕಾರಿ ಅಂತ ಹೇಳ್ತೀರಿ ಎಲ್ಲವು ನಮ್ಗೆ ಕೆಲವೊಂದ್ಸರಿ ಹೇಳ್ಬಿಡ್ತೀವಿ ಹಿತ್ಲ ಗಿಡ ಮದ್ದಲ್ಲ ಅಂತ ನಮ್ ಕಣ್ಣು ಎದುರು ಕೈಗೆ ಸಿಗೋದನ್ನ ತಗೊಳ್ತಾ ಇರೋದ್ರಿಂದಾನೇ ಅದು ಅಷ್ಟು ಎಫೆಕ್ಟಿವ್ ಅಲ್ಲ ಅಂತ ಅಂದ್ಕೊಂಡ್ಬಿಡ್ತಾರ ಅಂತ ಇಲ್ಲ ಅದನ್ನು ನಾನು ಒಪ್ಪದಿಲ್ಲ ಹೌದು ಇರಬಹುದು ಕೆಲವರಿಗೆ ಇನ್ಸ್ಟೆಂಟ್ ಆಗಿ ಬೇಕು ಅಂತೇಳಿದೆ ಜನ ಈಗ ನಮ್ಮ ನಮ್ಮ ಜನರು ಕೂಡ ಬಹಳ ವೇಗವಾಗಿ ಹೋಗ್ತಾ ಇದೆ ನಮ್ಮ ಜನರು ಈ ಈಗ ಐದು ನಿಮಿಷಲ್ಲಿ ನಮಗೆ ಕಾಯಿಲೆ ವಾಸ ಆಗ್ಬೇಕು ಅದು ನಮ್ಮ ಆಯುರ್ವೇದದಲ್ಲಿ ಸ್ವಲ್ಪ ಕಷ್ಟಕರ ಆದರೆ ನಾನು ಹೇಳ್ತೀನಿ ನೋಡಿ ಜನರಿಗೆ ನಿಜವಾಗ್ಲೂ ಆಯುರ್ವೇದದಲ್ಲಿ ಬಹಳ ದೀರ್ಘಕಾಲದವರೆಗೂ ಕೂಡ ಔಷಧಿಯನ್ನು ಬಳಕೆ ಮಾಡಿದ್ದೆ ಆದರೆ ಇದರ ಎಫೆಕ್ಟ್ ನಾವು ಕಾಣ್ಬೋದು ಹೊರತು ನಾವು ಈಗ ಒಂದು ಗಂಟೆಯಲ್ಲಿ ನನಗೆ ವಾಸಿ ಆಗ್ಬೇಕು ಅಂತ ಮಾತ್ರೆ ತಗೊಂಡ್ರೆ ಅಥವಾ ಗಿಡಮೂಲಿಕೆದ ಔಷಧಿ ತಗೊಂಡ್ರೆ ಆಯುರ್ವೇದದಲ್ಲಿ ಅಷ್ಟು ಸುಲಭವಾಗಿ ಆಗೋದಿಲ್ಲ ಬಟ್ ದೀರ್ಘಕಾಲದಲ್ಲಿ ತಗೊಂಡ್ರೆ ಗ್ಯಾರಂಟಿ ಬರ್ತದೆ ರಾಮಚಂದ್ರ ನಿಮಗೆ ಆಯುಕ್ತರಾಗಿ ಹೇಳಬೇಕಾಗಿರುವಂತದ್ದು ಹಿಂದಿನ ನಮ್ಮ ತಲೆಮಾರನ್ನು ನೋಡಿದ್ರೆ ಅವರೆಲ್ಲರೂ ಕೂಡ ಆಯುರ್ವೇದ ಬಳಕೆ ಮಾಡಿದ್ರಿಂದ ಆರೋಗ್ಯವಾಗಿದ್ರು ಅಂತ ಹೌದು ಒಂದು ಉದಾಹರಣೆ ಹೇಳ್ಬೇಕಾದ್ರೆ ನಾವು ಬಹಳ ವರ್ಷಗಳಿಂದ ನಮ್ಮ ತಾತ ಮುತ್ತಾತ ಯಾವ ರೀತಿ ಆದಂತ ಒಂದು ಆಹಾರವನ್ನು ಬಳಕೆ ಮಾಡ್ತಿದ್ರು ಅದನ್ನು ನಾವು ಇವತ್ತಿನ ದಿವಸ ನಾವು ಬಿಟ್ಟು ನಮ್ಮ ಹೊರದೇಶದಿಂದ ಬಂದಿರತಕ್ಕಂಥ ಆಹಾರ ಪದ್ಧತಿಗಳನ್ನು ನಾವು ಅಳವಡಿಸ್ಕೊಂಡಿದ್ದೀವಿ ಇದರಿಂದ ನಮಗೆ ಭಾಳಷ್ಟು ರೋಗ ನಿರೋಧಕ ಶಕ್ತಿ ಹೋಗಿರೋದಲ್ಲದೆ ನಮ್ಮಲ್ಲಿ ನಾವು ಹೊಬೆಸಿಟಿ ಇಂಥ ಒಂದು ಅನೇಕ ಕ ರೋಗಗಳಿಗೆ ಕಾರಣ ಆಗ್ತಕ್ಕಂಥ ಒಂದು ನಮ್ಮದೇ ಆದಂಥ ಒಂದು ಇಮ್ಯುನಿಟಿಯನ್ನು ಕಳ್ಕೊಂಡಿದ್ದೀವಿ ಅಂತ ಹೇಳ್ತೀವಿ ನಾವು ಯಾಕೆ ಅಂತೇಳಿದ್ರೆ ಉದಾಹರಣೆಗೆ ನಾವು ಹಿಂದೆ ನಮ್ಮ ತಾತ ಮುತ್ತಾತರು ರಾಗಿ ಮುದ್ದೆ ತಿಂತಿದ್ರು ಈ ಭಾಗದಲ್ಲಿ ದಕ್ಷಿಣ ಭಾಗದಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ರೊಟ್ಟಿ ತಿಂತಿದ್ರು ಜೋಳದ ರೊಟ್ಟಿ ತಿಂತಿದ್ರು ಆಮೇಲೆ ಕರಾವಳಿ ಪ್ರದೇಶಕ್ಕೆ ಹೋದ್ರೆ ಹೆಚ್ಚು ಅನ್ನ ಈ ರೀತಿಯಾದಂಥ ಒಂದು ಪ ಆಹಾರ ಪದಾರ್ಥಗಳನ್ನ ನಾವು ಬಳಕೆ ಮಾಡ್ತಿದ್ವಿ ಆದರೆ ನಾವು ರಾಗಿ ಮುದ್ದೆ ಬಿಟ್ಟು ಬಿಟ್ಟು ಈಗ ಪಿಜ್ಜಾ ತಿಂದ್ರೆ ಗ್ಯಾರಂಟಿ ಅದು ನಮಗೆ ರೋಗ ಶಕ್ತಿಯನ್ನ ಶಕ್ತಿಯನ್ನು ಹೆಚ್ಚಿಸೋದಿಲ್ಲ ಹಾಗಾಗಿ ನಾವು ಪಾರಂಪರಿಕವಾಗಿ ಬಂದಿರತಕ್ಕಂಥ ಆಹಾರ ಪದಾರ್ಥಗಳನ್ನು ಬಳಕೆ ಮಾಡೋದು ಉತ್ತಮ ಅಂತೇಳಿ ನಾನು ಸಲಹೆ ಹೌದು ಈ ಆಯುರ್ವೇದ ದಿನದಿಂದ ನಮ್ಮ ಕೇಳಿದರಿಗೆ ಅದನ್ನು ಕೂಡ ಸ್ಪಷ್ಟಪಡಿಸಿಕೊಳ್ಳೋಣ ನಮ್ಮ ಆಹಾರ ಪದ್ಧತಿಗಳು ಅಲ್ಲಿ ಅಲ್ಲಿಯ ಪರಿಸರಕ್ಕೆ ಅನುಗುಣವಾಗಿ ಉಟ್ಕೊಂಡದ್ದು ಹೌದು ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಅಂತ ಅಂದ್ಬಿಟ್ರಿ ಅದೇ ರೀತಿಯಲ್ಲಿ ಈ ಕಡೆ ರಾಗಿ ಮುದ್ದೆ ಇಲ್ಲಿ ಬೆಳೆಯುವುದು ಹೆಚ್ಚಿನ ಪ್ರಮಾಣ ಹೌದು ನಮ್ಮ ಇಲ್ಲಿಯ ಪ್ರಕೃತಿಗೂ ಕೂಡ ಆಹಾರ ಕ್ರಮ ಹೊಂದಿಕೆ ಹೊಂದಿಕೆ ಆಗಿರುತ್ತದೆ ಹಾಗಾಗಿ ನಾವು ಕೂಡ ಇನ್ನು ಮುಂದೆ ಆದರೂ ಕೂಡ ನಮ್ಮ ಮಕ್ಕಳಿಗೆ ನಮ್ಮ ನಮ್ಮ ಹಳೆ ಪದ್ಧತಿಗಳಲ್ಲಿ ಮಾಡ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಕೊಡೋದು ಉತ್ತಮ ಸೊ ಅವ್ರಿಗೆ ತಿಳುವಳಿಕೆ ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ಈಗಿನ ಒಂದು ಬ ಪೀಳಿಗೆ ಏನಿದೆ ಅವು ಹೆಚ್ಚಿನ ಭಾಗ ಅವರು ಹೊರದೇಶದ ಆಹಾರ ಪದಾರ್ಥಗಳಿಗೆ ಹೆಚ್ಚಿನ ಒಲವನ್ನು ತೋರಿಸ್ತಾ ಇದ್ದಾರೆ ತಾಯಿ ತಂದೆಯವರು ಅದನ್ನು ಸ್ವಲ್ಪ ಗಮನಹರಿಸಿ ಮಕ್ಕಳಿಗೆ ಒಂದಷ್ಟು ಈ ಬಗ್ಗೆ ನಮ್ಮ ಟ್ರೆಡಿಷನಲ್ ಫುಡ್ಸ್ ಏನಿದೆ ಅಲ್ಲ ಅದನ್ನು ತಿನ್ನೋದಕ್ಕೆ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅದಕ್ಕೆ ನೀವು ಮೊನ್ನೆ ನಡೆಸಿದಂತಹ ಆಹಾರ ಮೇಳದಲ್ಲಿಯೂ ಕೂಡ ಮಕ್ಕಳ ಟಿಫಿನ್ ಕ್ಯಾರಿಯರ್ ಹೇಗಿರಬೇಕು ಅಂತ ಡೆಮೊನ್ಸ್ಟ್ರೇಷನ್ನೇ ಮಾಡಿಬಿಟ್ಟಿದ್ದೀರಿ ಹೌದು ಹೌದು ಅದು ಆಹಾರ ಮೇಳಗಳನ್ನು ಇಡೀ ನಮ್ಮ ರಾಜ್ಯ ವ್ಯಾಪ್ತಿಯಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ನಮ್ಮ ಆಯುಷ್ ಅಧಿಕಾರಿಗಳು ಜಿಲ್ಲಾ ಆಡಳಿತದ ಸಹಯೋಗದೊಂದಿಗೆ ಮಾಡಿದ್ದಾರೆ ನಾ ಮೊನ್ನೆ ನಡೆತಕ್ಕಂಥ ಏನು ಆಹಾರ ಮೇಳ ಮೇಳ ಇತ್ತಲ್ಲ ಅದರ ಉದ್ದೇಶವನ್ನು ಅಷ್ಟೇನೆ ಮಕ್ಕಳಿಗೆ ಮತ್ತು ನಮ್ಮ ತಂದೆ ತಾಯಿಯ ನಮ್ಮ ಪೇರೆಂಟ್ಸ್ಗೆ ಇದ್ರ ಬಗ್ಗೆ ಆಹಾರದ ಬಗ್ಗೆ ನಮ್ಮ ಆರ ಆರು ಆಯುರ್ವೇದದಲ್ಲಿ ಎಷ್ಟು ಮಹತ್ವ ಇದೆ ಅನ್ನೋದರನ್ನು ತಿಳುವಳಿಕೆ ಕೊಡೋದೇ ಒಂದು ಉದ್ದೇಶ ಆಗಿತ್ತು ಇನ್ನು ಆಯುರ್ವೇದ ಅಂತಂದು ಕೂಡಲೇ ಇಲ್ಲಿ ಪಥ್ಯ ಆಹಾರ ಒಂದಿಷ್ಟಿದೆ ಒಂದ್ ಒಂದು ಆಹಾರದೊಟ್ಟಿಗೆ ಇನ್ನೊಂದು ಆಹಾರವನ್ನು ಸೇವಿಸಬಾರದು ಅನ್ನೋದು ಕೂಡ ಇದೆ ವಿರುದ್ಧ ಆಹಾರ ವಿರುದ್ಧ ಆಹಾರ ಇದರ ಬಗ್ಗೆ ಸ್ಪಷ್ಟ ಕಲ್ಪನೆಯನ್ನು ತಿಳಿಸ್ಕೊಡ್ಲೇಬೇಕಾಗತ್ತೆ ರಾಮಚಂದ್ರ ಅವರ ಇಲ್ಲ ಅಂತಂದ್ರೆ ನಮ್ಗೆ ಅಂತಂದ್ರೆ ಒಂದು ಪಚಡಿ ಮಾಡ್ತೀವಪ್ಪ ಪಚಡಿ ಮಾಡಿದ ಕೂಡಲೇ ಮೊಸರು ಮೂಲಂಗಿ ಈರುಳ್ಳಿ ಹಾಕ್ಬಿಟ್ಟು ಮಾಡಿಬಿಟ್ಟು ತಿಂದ್ಬಿಡ್ತೀವಿ ತಿಂದ ಮೇಲೆ ಏನು ಹೇಳ್ತೀವಿ ಅಂತಂದ್ರೆ ನನಗೇನೋ ಸರಿಯಾಗಿ ಹೋಗ್ತಿಲ್ಲ ಅಂತ ಹೇಳ್ತೀವಿ ಇಲ್ಲಿ ಮೂಲಂಗಿಗೂ ಮೊಸರಿಗೂ ವೈರುಧ್ಯ ಇದೆಯಲ್ವಾ ಹೌದು ಸೊ ಹಾಗಾಗಿ ನಮ್ಮ ಆಯುರ್ವೇದದಲ್ಲಿ ಯಾವ ವಿರುದ್ಧ ಆಹಾರ ಯಾವುದು ಯಾವ ವ್ಯಾಧಿಗೆ ಯಾವ ಔಷಧಿ ವಿರುದ್ಧ ಆಹಾರ ಆಗುತ್ತೆ ಯಾವ ವ್ಯಾಧಿಗೆ ಯಾವ ಏನು ಆಹಾರ ಅದು ಉತ್ತಮ ಅನ್ನೋದನ್ನು ಕೂಡ ನಾವು ಮೊನ್ನೆ ನಡೆದಂಥ ಒಂದು ಪ್ರದರ್ಶನದಲ್ಲಿ ಏರ್ಪಡಿಸಿದ್ವಿ ತಾವು ನೋಡಿರ್ಬೋದು ಒಂದೇ ಒಂದು ಆ ಒಂದು ಸ್ಟಾಲಲ್ಲಿ ಉದಾಹರಣೆಗೆ ಡಯಾಬಿಟಿಕ್ಸ್ಗೆ ಯಾವ ಆಹಾರವನ್ನು ಅವರು ಸೇವನೆ ಮಾಡಬೇಕು ಡಯಾಬಿಟಿಸ್ಗೆ ಯಾವ ಆಹಾರವನ್ನು ಅವರು ಸೇವನೆ ಮಾಡಬಾರ್ದು ಅನ್ನೋದನ್ನು ಕೂಡ ನಾವು ಅದೇ ಒಂದು ಸ್ಟಾಲಲ್ಲೂ ಕೂಡ ನಾನು ಎಕ್ಸಿಬಿಟ್ ಮಾಡಿದ್ವಿ ಇದರ ಅರ್ಥ ಯಾರಿಗಾದರೂ ಈ ಥರದ್ದು ಒಂದು ಮಾಹಿತಿ ಬೇಕಂತೇಳಿದ್ರೆ ನಮ್ಮ ಜಿಲ್ಲಾ ಆಯುಷ್ ಅಧಿಕಾರಿಗಳನ್ನಾಗಲಿ ಅಥವಾ ಸಂಬಂಧಪಟ್ಟಂಥ ಪಕ್ಕದಲ್ಲಿರ್ತಕ್ಕಂಥ ಒಂದು ನಮ್ಮ ಆಯುಷ್ ಡಿಸ್ಪೆನ್ಸರಿಗೆ ಹೋಗಿ ಈ ಬಗ್ಗೆ ಕೇಳಿದ್ರೆ ಮಾಹಿತಿ ಹೆಚ್ಚಿನ ಮಾಹಿತಿ ಭಾಳಷ್ಟು ಜನರಿಗೆ ಸಿಗುತ್ತೆ ಜನಸಾಮಾನ್ಯರಿಗೆ ಈಗ ಆಯುರ್ವೇದದ ಪ್ರಚಾರ ಪ್ರವಹಿಸುವಿಕೆ ಹೆಚ್ಚಾಗಬೇಕು ಅನ್ನುವಂಥದ್ದು ನಮ್ಮ ಕೇಂದ್ರ ಸರ್ಕಾರದ ಹೌದು ನಮ್ಮ ಪ್ರಧಾನಿಗಳು ಹೇಳುವಂಥದ್ದು ನಾನು ಆಯುರ್ವೇದವನ್ನು ಬಳಸ್ತೀನಿ ನೀವು ಆಯುರ್ವೇದವನ್ನು ಬಳಸಿ ಉತ್ತಮವಾಗಿರಿ ಅಂತ ಹೇಳ್ತಿರ್ತಾರೆ ಇಂತಹ ಸಂದರ್ಭದಲ್ಲಿ ಆಯುರ್ವೇದದ ಉಪಯೋಗವನ್ನು ತಿಳ್ಕೊಳ್ಳೋದಕ್ಕೆ ಇಲ್ಲ ಆಯುರ್ವೇದದ ಔಷಧಿಗಳ ಬಳಕೆ ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ ಏನಾದರೂ ಮಾಹಿತಿ ಕೇಂದ್ರಗಳು ಅಥವಾ ಮಾಹಿತಿಯನ್ನು ತಿಳ್ಕೊಬೇಕು ಅಂತಂದರೆ ಎಲ್ಲಿ ಹೋಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ ನಮ್ಮ ಈ ಆಯುರ್ವೇದ ಬಗ್ಗೆ ಹೆಚ್ಚು ಮಾಹಿತಿ ಪಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ಸಾಕಷ್ಟು ಆಸ್ಪತ್ರೆಗಳನ್ನು ನಾವು ಮಾಡಿದ್ದೀವಿ ಸುಮಾರು ನೂರ ಅರವತ್ತೈದು ಆಸ್ಪತ್ರೆಗಳನ್ನು ನಾವು ಸ್ಥಾಪನೆ ಮಾಡಿದ್ದೀವಿ ರಾಜ್ಯದಲ್ಲಿ ಇದಲ್ಲದೆ ಸುಮಾರು ಏಳ್ನೂರಷ್ಟಕ್ಕೂ ಹೆಚ್ಚು ನಮ್ಮ ಆಯುಷ್ ಡಿಸ್ಪೆನ್ಸರಿಗಳನ್ನು ಮಾಡಿದೆ ಈ ಡಿಸ್ಪೆನ್ಸರೀಸ್ ಏನಿದಾವಲ್ಲ ಇವು ಬಹುತೇಕ ಗ್ರಾಮೀಣ ಪ್ರದೇಶಗಳಲ್ಲಿ ಇದಾವೆ ನಮ್ಮ ತಾಲೂಕು ಮಟ್ಟದಲ್ಲಿದ್ದಾವೆ ಕೆಲವು ಗ್ರಾ ಗ್ರಾಮೀಣ ಪ್ರದೇಶದಲ್ಲಿದ್ದಾವೆ ಈ ಎಲ್ಲ ಕೇಂದ್ರಗಳಲ್ಲೂ ಕೂಡ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಇದಲ್ಲದೆ ನಮ್ಮ ಇಲಾಖೆ ವತಿಯಿಂದನು ಸಹ ನಾವು ರೇಡಿಯೋ ಮತ್ತು ವಾಟ್ಸಪ್ ಅಥವಾ ಸೋಷಿಯಲ್ ಮೀಡಿಯಾ ಮುಖಾಂತರ ನಮ್ಮ ಈ ಮಾಹಿತಿಯನ್ನು ನಾವು ಪ್ರಚಾರ ಮಾಡೋದಕ್ಕೆ ಕ್ರಮ ವಹಿಸಿದ್ವಿ ಈಗ ನಾವು ವಿರುದ್ಧ ಆಹಾರದ ಬಗ್ಗೆ ಮಾತನಾಡ್ತಿದ್ವಿ ಪಥ್ಯಾಹಾರದ ಬಗ್ಗೆ ಮಾತನಾಡ್ತಿದ್ವಿ ಇದರ ಒಂದು ಸರಿಯಾದ ಕಲ್ಪನೆಯನ್ನು ಸಾರ್ವಜನಿಕರು ಪಡ್ಕೊಂಡ್ಬಿಟ್ರೆ ಅವರು ಆಯುರ್ವೇದದ ಬಳಕೆಯನ್ನು ಹೆಚ್ಚು ಹೆಚ್ಚಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹೌದು ನಿಜ ಅಂದರೆ ನಿಮ್ಮ ತಾಲೂಕಾ ಲೆವೆಲಿನ ಆಯುಷ್ ಆಸ್ಪತ್ರೆಗಳಲ್ಲೋ ಇಲ್ಲ ಅಂತಂದರೆ ಡಿಸ್ಪೆನ್ಸರಿಗಳೆಲ್ಲ ಹೋಗಿ ಕೇಳಿದರೆ ಅವರಿಗೆ ನಾನು ಏನೇನು ತಗೋಬೇಕು ಅಂತ ಮಾಹಿತಿಯನ್ನು ಅವ್ರು ಖಂಡಿತ ಖಂಡಿತವಾಗಲೂ ಸಿಗುತ್ತೆ ಅದಲ್ಲದೆ ಯಾರಿಗಾದ್ರೂ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ಬೇಕು ಅಂತೇಳಿ ನಾವು ನಮ್ಮ ಇಲಾಖಾ ಮಟ್ಟದಲ್ಲೂ ಕೂಡ ನಾವು ಇದ್ರ ಬಗ್ಗೆ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ಈ ಮಾಹಿತಿಯನ್ನು ಕೂಡ ನಾವು ಪ್ರಚಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ನಮ್ಮ ಡಾಕ್ಟರ್ಸ್ ಏನಿದ್ದಾರೆ ತಾಲೂಕಾ ಮಟ್ಟದಲ್ಲಿ ಅಥವಾ ಗ್ರಾಮೀಣ ಮಟ್ಟದಲ್ಲಿ ಅವ್ರ ಹತ್ರ ಹೋಗಿ ಕೇಳಿದ್ರೆ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ ಅವರು ಇದು ತಾಲೂಕಾ ಆಸ್ಪತ್ರೆಯಲ್ಲಿಯೇ ಒಂದು ವಿಭಾಗ ಆಗಿರುತ್ತೆ ಆಯುಷ್ ಇಲ್ಲಾಂತಂದ್ರೆ ಅಂತಂದ್ರೆ ಗೆ ಸಪರೇಟ್ ಆದಂತ ಅನ್ನು ಇಟ್ಟಿದ್ದೀರಾ ಬಹಳಷ್ಟು ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ ಆಯುಷ್ ಆಸ್ಪತ್ರೆ ಅಂತಲೇ ಸಪ್ರೇಟಾಗಿ ಇದೆ ಪ್ರತಿ ಕ ಜಿಲ್ಲೆಯಲ್ಲೂ ಇದ್ದಾವೆ ಮತ್ತು ಗ್ರಾಮೀಣ ಪ್ರದೇಶದಲ್ಲೂ ಕೂಡ ನಾವು ಸಪ್ರೇಟಾಗಿ ಆಯುಷ್ ಡಿಸ್ಪೆನ್ಸರಿ ಅಂತಲೇ ಮಾಡಿದ್ದೀವಿ ಇದಲ್ಲದೆ ರಾಷ್ಟ್ರೀಯ ಆರೋಗ್ಯ ನೀತಿ ಪ್ರಕಾರ ನಮ್ಮ ಆಯುಷ್ ಪದ್ಧತಿಯನ್ನು ಮೇನ್ ಸ್ಟ್ರೀಮ್ಗೆ ತರಬೇಕನ್ನೋ ಉದ್ದೇಶದಿಂದ ಪ್ರತಿ ಜಿಲ್ಲಾ ಆಸ್ಪತ್ರೆಯಲ್ಲೂ ಕೂಡ ಒಂದು ಸಣ್ಣ ಒಂದು ಯೂನಿಟ್ ಅನ್ನ ನಾವು ಆಯುಷ್ ಯೂನಿಟ್ ಅನ್ನ ಸ್ಥಾಪನೆ ಮಾಡಿದ್ದಾರೆ ಸೊ ಹಾಗಾಗಿ ಜಿಲ್ಲಾ ಆಸ್ಪತ್ರೆಗೆ ಹೋದರೂ ಕೂಡ ಆಯುಷ್ ಡಾಕ್ಟರನ್ನು ಭೇಟಿ ಮಾಡ್ಬೋದು ಅದರ ಒಂದು ಸೌಲಭ್ಯವನ್ನು ಜನಸಾಮಾನ್ಯರು ಪಡ್ಕೋಬಹುದು ಇನ್ನು ಆಯುರ್ವೇದದ ಔಷಧಿಗಳು ನಮಗೆ ಸುಲಭವಾಗಿ ಸಿಗತ್ತಾ ತಮಗೆ ಹೇಳಬೇಕಂತ ಹೇಳಿದ್ರೆ ಆಯುರ್ವೇದ ಔಷಧಿಗಳು ನಾವು ಯಾವುದಕ್ಕೂ ಕೂಡ ಚಾರ್ಜ್ ಮಾಡೋದಿಲ್ಲ ನಾವು ಇದನ್ನ ಫ್ರೀಯಾಗಿ ಎಲ್ಲ ಡಿಸ್ಪೆನ್ಸರೀಸಲ್ಲೂ ಕೂಡ ಡಿಸ್ಪೆನ್ಸ್ ಮಾಡ್ತಾ ಇದ್ದೀವಿ ಆಮೇಲೆ ಇಡೀ ನಮ್ಮ ರಾಜ್ಯಕ್ಕೆ ಬೇಕಾದಂಥ ಒಂದು ಔಷಧಿಗಳೇನಿದೆ ಸಾಮಾನ್ಯವಾಗಿ ಬಳಕೆ ಮಾಡ್ತಕ್ಕಂಥ ಕ್ಲಾಸಿಕಲ್ ಔಷಧಿಗಳೇನಿದ್ದಾವೆ ಅವೆಲ್ಲವನ್ನೂ ಕೂಡ ಒಂದು ವರ್ಷಕ್ಕೆ ಬೇಕಾದಷ್ಟಂತ ಔಷಧಿಗಳನ್ನು ನಾವು ಎಸ್ಟಿಮೇಟ್ ಮಾಡಿ ನಾವು ಅದನ್ನು ಪ್ರೊಕ್ಯೂರ್ಮೆಂಟ್ ಮಾಡಿ ಎಲ್ಲ ಡಿಸ್ಪೆನ್ಸರಿಗೂ ಕೂಡ ಫ್ರೀಯಾಗಿ ಸಪ್ಲೈ ಮಾಡೋದಕ್ಕೆ ನಾವು ಕೊಟ್ಟಿದ್ದೀವಿ ಜನಸಾಮಾನ್ಯರು ಇದನ್ನು ಉಪಯೋಗವನ್ನು ಹೆಚ್ಚಾಗಿ ಪಡಿಬೇಕು ಹೆಚ್ಚು ಹೆಚ್ಚು ಕ್ಲಾಸಿಕಲ್ ಮೆಡಿಸಿನ್ಸನ್ನು ಬಳಕೆ ಮಾಡೋದ್ರಿಂದನೂ ಅವ್ರಿಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಬರೋದಿಲ್ಲ ಏನೂ ಇಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ಹಾಗೆಯೇ ಇಮ್ಯುನಿಟಿ ಬೂಸ್ಟರ್ ಕೊರೋನಾ ಸಮಯದಲ್ಲಿ ಬಹಳ ಪ್ರಚಲಿತದಲ್ಲಿ ಹೌದು ಇಮ್ಯೂನ ಬೂಸ್ಟ್ ಅಂತ ಹೇಳ್ಬಿಟ್ರಿ ಯಾಕೆಂತಂದ್ರೆ ನಮ್ಮ ದೇಹದ ಆರೋಗ್ಯ ಸರಿಯಾಗಿರಬೇಕು ಅಂತಂದ್ರೆ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಬೂಸ್ಟ್ ಆದಾಗ ಬಹಳ ರೋಗಗಳು ಬರೋದೇ ಇಲ್ಲ ಅಂತ ಹೇಳ್ಬಿಡ್ಬಹುದು ಅದಕ್ಕೆ ಕೊರೋನಾ ಸಮಯದಲ್ಲಿ ತಾವು ವಿಶೇಷವಾದಂತ ಯೋಜನೆ ತಗೊಂಡ್ಬಿಟ್ರಿ ಹೌದು ಸೊ ನಮ್ಮ ಇಲಾಖೆ ವಿಶೇಷವಾಗಿ ನಮ್ಮ ಇಮ್ಯುನಿಟಿ ಬೂಸ್ಟರ್ ಇದ್ದಷ್ಟು ಏನೋ ಡಿಮ್ಯಾಂಡ್ ಏನಿತ್ತು ಕೊರೋನಾ ಟೈಮ್ ಅಲ್ಲಿ ಅದು ಹೇಳೋದಕ್ಕಾಗುದಿಲ್ಲ ಅನೇಕ ಇಲಾಖೆಗಳು ಅನೇಕ ಆ ಸಂದರ್ಭದಲ್ಲಿ ಅಲ್ಲಿ ಟೈಮಲ್ಲಿ ಲೈನ್ ಸ್ಟಾಫ್ ಏನಿದ್ರಲ್ಲ ಅವರು ಯಥೇಚ್ಛವಾಗಿ ನಮ್ಮ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ತಮ್ಮ ಆಕಾಶವಾಣಿ ಸಿಬ್ಬಂದಿ ಮತ್ತೆ ಇತರೆ ಅನೇಕ ಇಲಾಖೆಗಳು ಹಾಗೂ ಜನಸಾಮಾನ್ಯರು ಕೂಡ ಇದರ ಒಂದು ಅವಶ್ ಬಳಕೆ ಮಾಡಿದ್ದಾರೆ ಯಥೇಚ್ಛವಾಗಿ ನಾವು ಏನು ಕೊಡ್ತಿದ್ವಿ ಚವನ್ ಪ್ರಾಶ್ ಸಂಕ್ಷೇಮಣಿ ಈ ರೀತಿ ಆದಂತ ಒಂದು ಇಮ್ಯುನಿಟಿ ಬೂಸ್ಟ್ ಮಾಡ್ತಕ್ಕಂತ ಒಂದು ಔಷಧಿಗಳನ್ನ ನಾವು ಕೊಟ್ಟಿವಿ ಇದರಿಂದ ಅನೇಕ ಜನರಿಗೆ ಅನುಕೂಲ ಆಗಿದೆ ಈಗಲೂ ಕೂಡ ನಮ್ಮ ಆಫೀಸ್ಗೆ ನಮಗೆ ಇಮ್ಯುನಿಟಿ ಬೂಸ್ಟ್ ಬೇಕು ಸರ್ ನಮ್ಗೆ ಕೊಡಿ ಅಂತೇಳಿ ಈಗಲೂ ಕೂಡ ಜನಸಾಮಾನ್ಯರು ಬರ್ತಾರೆ ಆರೋಗ್ಯದ ಬಗ್ಗೆ ಕಾಳಜಿ ಇದೆ ಅನ್ನೋದು ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ಸಾಕಷ್ಟು ಪ್ರಚಾರ ಮಾಡಿದ್ದೀವಿ ನಿಮ್ಗೆ ಆಕಾಶವಾಣಿ ವಾಹಿನಿ ಮುಖಾಂತರನೇ ನಾವು ನಮ್ಮ ಸಿಬ್ಬಂದಿಯವರು ಮತ್ತೆ ನಮ್ಮ ಅಧಿಕಾರಿಗಳು ಪ್ರಚಾರ ಮಾಡಿದ್ದಾರೆ ಈಗಲೂ ಸಹ ಅನೇಕರಿಗೆ ಗೊತ್ತಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತೂ ಇದೊಂದು ದೊಡ್ಡ ಒಂದು ಪ್ರಚಾರ ಆಯಿತು ಸೊ ಹಾಗಾಗಿ ಜನಸಾಮಾನ್ಯರು ಈಗ ಬಹಳಷ್ಟು ಜನ ನಮಗೆ ಕೇಳೋದಿಷ್ಟೇ ನಮ್ಗೆ ಇಮ್ಯುನಿಟಿ ಬೂಸ್ಟರ್ ಕೊಡಿ ಅಂತ ಹೇಳಿ ಕೇಳ್ತಾ ಕೇಳ್ತಾ ಅವರ ಇವನ್ನೆಲ್ಲವನ್ನು ಕೂಡ ಎಳವಿಯಲ್ಲೇ ಯಾಕೆ ನಮ್ಮ ಮಕ್ಕಳಲ್ಲಿ ಈ ತರದ್ದು ಒಂದು ಪ್ರಚಾರವನ್ನ ಮಾಡುವುದರ ಮುಖಾಂತರನು ಇಲ್ಲ ಅವರಿಗೆ ಮಾಹಿತಿಯನ್ನ ಕೊಡುವುದರ ಮುಖಾಂತರನು ಶಾಲಾ ಮಟ್ಟದಲ್ಲಿ ಮಾಡುವುದಕ್ಕೆ ಏನಾದ್ರು ಯೋಚನೆ ಮಾಡಿದೀರಾ ತಾವು ಈ ವರ್ಷದ ಒಂದು ಮಾರ್ಗಸೂಚಿಯನ್ನು ನೋಡಿದ್ರೆ ತಮಗೆ ಗೊತ್ತಾಗುತ್ತೆ ಈ ವರ್ಷದಲ್ಲಿ ನಮ್ಮ ಮಿಲಿಯನೇಲ್ಸ್ ಅಂದರೆ ಯುವಕರಿಗೆ ಅಂದರೆ ನಾವು ಸ್ಕೂಲ್ ಹುಡುಗರಿಂದ ಹಿಡ್ಕೊಂಡು ಅಪ್ ಟು ಕಾಲೇಜ್ ಹುಡುಗರವರೆಗೂ ಕೂಡ ಅಪ್ ಟು ಫಾರ್ಟಿ ಇಯರ್ಸ್ವರೆಗೂ ಸೊ ಇವರಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ ವಹಿಸಿ ಅವರಿಗೆ ಆಯುರ್ವೇದದ ಬಗ್ಗೆ ತಿಳುವಳಿಕೆ ಕೊಡಬೇಕಂತಲೇ ಒಂದು 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 ಮಾರ್ಗಸೂಚಿ ಇದೆ ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ಜಿಲ್ಲಾ ಆಯುಷ್ ಶಾಸನ ಆಫೀಸರ್ಸು ಮತ್ತು ನಮ್ಮ ವೈದ್ಯಾಧಿಕಾರಿಗಳಿಗೆ ನಮ್ಮ ಕಚೇರಿಯಿಂದಲೇ ನಿರ್ದೇಶನ ಹೋಗಿದೆ ಪ್ರತಿಯೊಂದು ಸ್ಕೂಲ್ಸ್ ಕೂಡ ನೀವು ಹೋಗಿ ಒಂದು ಕಾರ್ಯಕ್ರಮ ಮಾಡಬೇಕು ಈ ಏನು ಆಯುರ್ವೇದ ದಿನಾಚರಣೆ ಬಗ್ಗೆ ಇದರ ಉದ್ದೇಶ ಇದರ ಒಂದು ಏನು ಪ್ರತಿಫಲ ಯಾವ ರೀತಿ ಪಡೀಬಹುದು ಅನ್ನೋದ್ರ ಬಗ್ಗೆ ನಾವು ಅರಿವು ಮೂಡಿಸ್ಬೇಕಂತೇಳಿ ನಾವು ನಿರ್ದೇಶನ ಕೊಟ್ಟಿದ್ದೀವಿ ಹಾಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಇನ್ಫ್ಯಾಕ್ಟ್ ಇದನ್ನು ನಾವು ಕೇಂದ್ರ ಸರ್ಕಾರದ ವೆಬ್ಸೈಟ್ಗೂ ಕೂಡ ಕಳಿಸ್ತಾ ಇದ್ದೀವಿ ಎಷ್ಟು ಪ್ರೋಗ್ರಾಮ್ಸ್ ಮಾಡಿದೀವಿ ಎಷ್ಟು ತಿಳುವಳಿಕೆ ಕೊಟ್ಟಿದ್ದೀವಿ ಅನ್ನೋದು ಕೂಡ ನಾವು ಈಗ ಅಪ್ಡೇಟ್ ಮಾಡ್ತಾ ಇದ್ದೀವಿ ಜಸ್ಟ್ ಲೈಕ್ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಹೌದು ಫ್ಲಾಗ್ಶಿಪ್ ನೀವು ಮಕ್ಕಳಲ್ಲಿ ಒಂದು ಸಾರಿ ನೀವು ಹೇಳ್ಕೊಟ್ಬಿಟ್ರೆ ಮಕ್ಕಳು ತಮ್ಮ ಪೋಷಕರನ್ನು ಕೂಡ ಎಜುಕೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇದೇ ಪ್ರಮುಖ ಉದ್ದೇಶದಿಂದ ನಾವು ಸ್ಕೂಲ್ಸ್ ಅನ್ನ ಟಾರ್ಗೆಟ್ ಮಾಡಿದೀವಿ ಹೌದು ಪ್ರತಿ ಸ್ಕೂಲಲ್ಲೂ ಅದಕ್ಕಾಗಿ ನಾವು ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಗಲಿ ಸೊ ಮತ್ತೆ ಕಾಲೇಜು ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಗಲಿ ಎರಡೂ ಇಲಾಖೆಗಳ ಒಂದು ಸಮನ್ವಯ ಸಾಧಿಸಬೇಕು ಅಂತೇಳಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಮುಖ್ಯ ಕಾರ್ಯದರ್ಶಿಗಳು ಅವರ ಅವರ ಮುಖಾಂತರವನ್ನೂ ಕೂಡ ನಾವು ಇದನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಹೌದು ಮಕ್ಕಳಲ್ಲಿ ಈ ಒಂದು ಭಾವನೆ ಬೆಳೆದ್ಬಿಡಲಿ ಅದರೊಟ್ಟಿಗೆ ತಮ್ಮ ತಮ್ಮ ತೋಟಗಳಲ್ಲಿ ಔಷಧೀಯ ಸಸ್ಯಗಳನ್ನು ಬೆಳೆಸಿದರೆ ಇರೋವಂಥದ್ದು ಅಪಾರ್ಟ್ಮೆಂಟ್ ಇರ್ಬೋದು ಒಂದು ನಾಲ್ಕು ಪಾಟ್ ಹಾಕೋಬೋದು ತೋಟ ಇದ್ರೆ ಆಯುರ್ವೇದಿಕ್ ಮೆಡಿಸಿನನ್ನೇ ಬೆಳೆಸ್ಬೋದು ಇದಕ್ಕೂ ಏನಾದ್ರು ಜಾಗೃತಿಯನ್ನು ಮಾಡಿಸ್ತಿದ್ದೀರಾ ಹೌದು ಕಳೆದ ಸುಮಾರು ವರ್ಷಗಳಿಂದ ನಾವು ಒಂದು ಪ್ರಮುಖವಾದಂಥ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ ಮನೆ ಮದ್ದು ಅಂತೇಳಿ ಈ ಮನೆ ಮದ್ದು ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ವೆಲ್ನೆಸ್ ಸೆಂಟರ್ಸ್ ಅಂತ ಇದ್ದಾವೆ ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ವೆಲ್ನೆಸ್ ಸೆಂಟರ್ಸ್ ಅನ್ನು ಮಾಡಿದಿವಿ ಆ ವೆಲ್ನೆಸ್ ಸೆಂಟರ್ಸ್ ಅಲ್ಲಿ ಒಂದು ಸಣ್ಣ ಒಂದು ಗಾರ್ಡನ್ ಕೂಡ ಇದೆ ಮನೆಯಲ್ಲಿ ಪ್ರತಿ ದಿವಸ ಬಳಸ್ತಕ್ಕಂತ ಒಂದು ಔಷಧಿ ವನದ ಒಂದು 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 ಗಾರ್ಡನ್ ಕೂಡ ಮಾಡಿದ್ವಿ ಆ ಮುಖಾಂತರ ಈ ವೆಲ್ನೆಸ್ ಸೆಂಟರ್ಸ್ ಮುಖಾಂತರ ಪ್ರತಿಯೊಂದು ಗ್ರಾಮದಲ್ಲಿ ತಾಲೂಕಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವು ಗಿಡಮೂಲಿಕೆಗಳನ್ನ ಅವ್ರಿಗೆ ಹಂಚಿಕೆ ಮಾಡೋದು ಅದ್ರ ಬಗ್ಗೆ ತಿಳುವಳ್ಕ ಅವಕಾಶಕ್ಕೆ ಕೊಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಮುಖ್ಯವಾಗಿ ಯಾಕೆ ಹೇಳಿದೆ ಅಂತಂದ್ರೆ ನೀವು ಶಾಲಾ ಮಟ್ಟದಲ್ಲಿ ಅಂತಂದ್ರೆ ಒಂದು ಶಾಲೆ ಅಂತಂದು ಕೂಡಲೇ ಅಲ್ಲಿ ಕಾಂಪೌಂಡ್ ಇದ್ದೇ ಇರುತ್ತೆ ಆ ಕಾಂಪೌಂಡ್ನಲ್ಲಿ ಒಂದಿಷ್ಟು ಔಷಧೀಯ ಸಸ್ಯಗಳನ್ನು ಬೆಳೆಸಿದ್ರೆ ಮಕ್ಕಳನ್ನು ಕೂಡ ಜಾಗೃತ ಮಾಡಬಹುದು ಅದರೊಟ್ಟಿಗೆ ಶಾಲಾ ವಾತಾವರಣವನ್ನು ಕೂಡ ಶುಭ್ರವಾಗಿಡಬಹುದು ಹೌದು ಅದಕ್ಕಾಗಿ ಆ ಎರಡು ಇಲಾಖೆಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವೆ ಪ್ರಮುಖವಾಗಿ ನಮ್ಮ ಇಲಾಖೆಯ ಮತ್ತೊಂದು ಅಂಗ ಅಂಗಸಂಸ್ಥೆಯಾದಂಥ ಕರ್ನಾಟಕ ಮೆಡಿಸನ್ ಪ್ಲ್ಯಾಂಟ್ಸ್ ಅಥಾರಿಟಿ ಅಂತೇಳಿ ಒಂದು ಸಂಸ್ಥೆ ಇದೆ ಆ ಸಂಸ್ಥೆ ಮುಖಾಂತರ ನಾವು ಕೇಂದ್ರ ಸರ್ಕಾರದ ಒಂದು ಹಣಕಾಸಿನ ನೆರವಿನಿಂದ ನಾವು ಶಾಲೆಗಳಲ್ಲಿ ಪ್ರಾಯೋಗಿಕವಾಗಿ ಒಂದು ಎಕರೆ ಎರಡು ಎಕರೆ ಜಾಗ ಇರತಕ್ಕಂತ ಒಂದು ಶಾಲೆಯನ್ನು ಆಯ್ಕೆ ಮಾಡಿ ಆ ಶಾಲೆಯಲ್ಲಿ ನಾವು ಈ ಮೆಡಿಸಿನ್ ಪ್ಲಾಂಟ್ಸ್ ಗಾರ್ಡನ್ ಅನ್ನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಮ್ಮ ಇಲಾಖೆ ಮುಖಾಂತರ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಇದು ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ಬೇಕಂತೂ ಕೂಡ ನಾವು ಉದ್ದೇಶ ಮಾಡಿದೀವಿ ಈಗ ಮಕ್ಕಳ ಬಗ್ಗೆ ಮಾತಾಡ್ಬಿಟ್ಟು ರಾಮಚಂದ್ರ ಅವರೇ ನಮ್ಮಲ್ಲಿ ವಯಸ್ಕರು ಬಹಳಷ್ಟು ಜನ ಇದ್ದಾರೆ ಹೌದು ಈ ವಯಸ್ಕರ ಆರೋಗ್ಯವನ್ನು ಕಾಪಾಡೋದಕ್ಕೆ ಆಯುರ್ವೇದವನ್ನು ಯಾವ ರೀತಿಯಲ್ಲಿ ಪ್ರಚಾರ ಮಾಡ್ತಿದ್ದೀರಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಲ್ಲಿ ಈ ವರ್ಷದಲ್ಲಿ ನಾವು ಪ್ರಮುಖವಾಗಿ ಈ ನಮ್ಮ ವಯಸ್ಸಾದಂಥ ಏನು ವೃದ್ಧ್ರ ಬಗ್ಗೆ ಕೂಡ ನಾವು ಕಾಳಜಿ ವಹಿಸಬೇಕಾದಂಥ ಒಂದು ಕಾರ್ಯಕ್ರಮ ಕೂಡ ಹಾಕಿದ್ದಾರೆ ಇದು ಒಂದು ವಾರದಲ್ಲಿ ಕಾರ್ಯಕ್ರಮ ನಡೀತದೆ ಅದನ್ನು ಸೆಪ್ಟೆಂಬರ್ ಎರಡನೇ ವಾರದಿಂದನೇ ಪ್ರಾರಂಭ ಮಾಡಿ ಒಂದು ವಾರದ ಕಾರ್ಯಕ್ರಮ ಅದರಲ್ಲಿ ಪ್ರಮುಖವಾಗಿ ಈ ವಯಸ್ಸಾದಂಥವ್ರಿಗೆ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ಸು ಯಾವ್ಯಾವ ಮೆಥಡ್ಸ್ ಇದ್ದಾವೆ ಆಯುರ್ವೇದದಲ್ಲಿ ಅವ್ರಿಗೆ ಬರ್ತಕ್ಕಂಥ ಸಾಮಾನ್ಯವಾಗಿ ಬರ್ತಕ್ಕಂಥ ಕಾಯಿಲೆಗಳಿಗೆ ಯಾವ ಯಾವ ಪದ್ಧತಿಗಳಿದಾವೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸ್ಲಿಕ್ಕೂ ಕೂಡ ನಾವು ಇದನ್ನು ಕಾರ್ಯಕ್ರಮ ಹಾಕ್ಕೊಂಡಿದ್ವಿ ಜಿಲ್ಲಾ ಮಟ್ಟದಲ್ಲಿ ಈ ಕಾರ್ಯಕ್ರಮಗಳು ನಡೆದಿದ್ದಾವೆ ಕೆಲವು ತಾಲೂಕು ಮಟ್ಟದಲ್ಲೂ ಕೂಡ ಈ ಕಾರ್ಯಕ್ರಮಗಳು ನಡೆದಿದ್ದಾವೆ ಯಾಕಂದರೆ ವಯಸ್ಕರು ಸಾಮಾನ್ಯವಾಗಿ ಇಂದಿನ ವಯಸ್ಕರೇನೋ ಹಳ್ಳಿಗಾಡೆ ಪ್ರದೇಶದಲ್ಲಿ ಬೆಳೆದಂಥವರಿಗೆ ಆಯುರ್ವೇದದ ಪ್ರಜ್ಞೆ ಇದ್ದೇ ಇರುತ್ತೆ ಆದ್ರೂ ಕೂಡ ಮಾನಸಿಕ ಸ್ವಾಸ್ಥ್ಯಕ್ಕೆ ಯಾಕೆಂದ್ರೆ ವಿಶೇಷವಾಗಿ ಬೆಂಗಳೂರಿನಂತಹ ಪ್ರದೇಶಗಳಲ್ಲಿ ನಗರ ಪ್ರದೇಶಗಳಲ್ಲಿ ಅವರಿಗೆ ಮೆಡಿಸಿನ್ ಪ್ಲಾಂಟ್ ಗಳನ್ನ ನೋಡೇ ಇರೋದಿಲ್ಲ ಅಂತವರು ಕೂಡ ಈ ಒಂದು ಆಯುರ್ವೇದ ಸೌಲಭ್ಯವನ್ನು ಪಡ್ಕೊಳ್ಳೋದಕ್ಕೆ ತಾವು ಜಾಗೃತಿಯನ್ನು ಉಂಟು ಮಾಡಿದೀರಿ ಆ ಒಂದು ಅನುಕೂಲವನ್ನ ನಮ್ಮ ಪ್ರತಿಯೊಬ್ಬರು ಕೂಡ ಪಡ್ಕೊಂಡಾಗ ಆಯುರ್ವೇದ ಆರೋಗ್ಯವನ್ನು ಕಾಪಾಡುವುದಕ್ಕೆ ಇರುವಂತಹ ಒಂದು ಮಾರ್ಗ ಅಂತ ಹೌದೌದು ಆಯುರ್ವೇದದ ಮುಖಾಂತರ ನಾವು ಹೇಳ್ತೀವಿ ಆಯುರ್ ವೇದ ವೇದದಲ್ಲಿಯೇ ಹೇಳಿದಿರುವಂಥದ್ದು ಸುಮಾರು ಮೂರು ಸಾವಿರ ವರ್ಷಗಳಿಗಿಂತ ಹಿಂದೆಯೇ ಇಲ್ಲಿ ಈ ಒಂದು ವೈದ್ಯಕೀಯ ಪದ್ಧತಿ ಇತ್ತು ಆಮೇಲೆ ನಾವು ಈ ಹಿಂದಿನ ಎಲ್ಲ ರಾಜ ಮಹಾರಾಜರುಗಳನ್ನು ತಿಳ್ಕೊಂಡ್ರೂ ಕೂಡ ನಾವು ಚರಕ ಇರ್ಬೋದು ಶುಶ್ರುತ ಇರ್ಬೋದು ಇವರೆಲ್ಲರೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಯುರ್ವೇದ ತಜ್ಞರಾಗಿದ್ದರು ಇವರನ್ನೆಲ್ಲರನ್ನೂ ಕೂಡ ತೊಡಗಿಸಿಕೊಳ್ಳೋದ್ರ ಮುಖಾಂತರ ಈಗ ಮತ್ತೆ ಪುನಃ ನೆನಪು ಮಾಡೋ ಪ್ರಸಂಗ ಬಂದಿದೆ ಅಂತ ಅಂದ್ಕೋತೀನಿ ಯಾಕೆ ಅಂತ ಹೇಳಿದ್ರೆ ನಾವು ಕಳೆದ ಒಂದು ಐವತ್ತು ವರ್ಷಗಳ ಹಿಂದೆ ಭಾರತೀಯ ವೈದ್ಯ ಪದ್ಧತಿ ಏನಿತ್ತಲ್ಲ ಯಥೇಚ್ವಾಗಿ ಬಳಕೆ ಮಾಡ್ತಿದ್ವಿ ಯಾವಾಗ ನಮಗೆ ನಮ್ಮ ಜನರಿಗೆ ನಮಗೆ ಬಹಳಷ್ಟು ಬೇಗನೆ ನಮ್ಮ ರೋಗ ವಾಸಿ ಆಗ್ಬೇಕನ್ನೋ ಒಂದು ಮನವರಿಕೆ ಬಂತು ಆ ಒಂದು ಕಳೆದ ಒಂದು ಐವತ್ತು ವರ್ಷಗಳಲ್ಲಿ ನಮ್ಮ ಈ ಒಂದು ಭಾರತೀಯ ವೈದ್ಯ ಪದ್ಧತಿಗೆ ಹಿನ್ನಡೆ ಆಯಿತು ಆದರೆ ಕಳೆದ ಒಂದು ಹದಿನೈದು ವರ್ಷಗಳಿಂದ ಈಚೆಗೆ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಆಯುಷ್ ಮಿನಿಸ್ಟ್ರಿಯನ್ನ ಸಪರೇಟ್ ಮಾಡಿ ಈಗ ಹೆಚ್ಚು ಒತ್ತನ್ನು ನಾವು ಆಯುರ್ವೇದ ಆಯುಷ್ ಪದ್ಧತಿಗಳಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದೀವಿ ಮೇಕ್ ಇನ್ ಇಂಡಿಯಾದಲ್ಲಿಯೂ ಕೂಡ ಇದು ಆಗುತ್ತೆ ಹೌದು ಸೊ ಹಾಗಾಗಿ ಔಷಧಿಗಳ ಒಂದು ಏನೋ ತಯಾರಿಕೆಯಲ್ಲೂ ಕೂಡ ಯಥೇಚ್ಛವಾಗಿ ನಮ್ಮ ಭಾರತೀಯ ವೈದ್ಯ ಪದ್ಧತಿ ಆದಂಥ ಆಯುರ್ವೇದಕ್ಕೆ ಹೆಚ್ಚು ಒತ್ತನ್ನು ನೀಡ್ತಾ ಇದ್ದೀವಿ ಇದಕ್ಕೆ ವಿಶೇಷವಾದಂಥ ಪ್ರೋಗ್ರಾಮ್ಸ್ ಬಂದಿದೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದನೂ ಸೊ ಇವೆಲ್ಲವನ್ನು ಬಳಕೆ ಮಾಡ್ಕೋತಾ ಇದ್ದಾರೆ ಆಯುರ್ವೇದ ಆಯುಷ್ಯದ ವೃದ್ಧಿಗೆ ಜೀವನದ ಸದೃಢತೆಗೆ ಬಹಳ ಸಹಕಾರಿ ಅದಕ್ಕೇನೆ ನೀವು ಹೇಳ್ತೀರಿ ಹರ್ ಹರ್ದಿನ್ ಹರ್ ದಿನ್ ಆಯುರ್ವೇದ ನೀವು ಇನ್ನು ಮುಂದೆ ಇದನ್ನ ನೆನಪಿನಲ್ಲಿ ಇಟ್ಕೊಂಡ್ಬಿಡಿ ಹರ್ಗರ್ ಹರ್ ದಿನ್ ಪ್ರತಿಯೊಂದು ಮನೆಯಲ್ಲಿ ಪ್ರತಿ ದಿನಾನು ಆಯುರ್ವೇದ ಬಳಕೆ ಆದರೆ ಆಯುಷ್ಯ ವೃದ್ಧಿ ಆಗುತ್ತೆ ಆಯುರ್ವೇದಕ್ಕೆ ತುಂಬಾ ಬೇರೆ ಬೇರೆ ಕಡೆ ಹುಡ್ಕಾಡೋ ಅವಶ್ಯಕತೆ ಇಲ್ಲ ಅಡುಗೆ ಮನೆಯೇ ಆಯುರ್ವೇದದ ಪಾಠಶಾಲೆ ಅಲ್ವಾ ಹೌದು ನೀವು ಅಡಿಗೆ ಮನೆಯನ್ನ ಸರಿಯಾಗಿ ಬಳಸ್ಕೊಂಡ್ರೆ ಆಹಾರನೂ ಚೆನ್ನಾಗಿರುತ್ತೆ ಆರೋಗ್ಯನೂ ವೃದ್ಧಿ ಆಗುತ್ತೆ ಅದರೊಟ್ಟಿಗೆ ನೀವು ಆವಾಗ ಮಾತನಾಡ್ತಾ ಇರಬೇಕಿದ್ರೆ ವಾಟ್ಸಪ್ಗಳು ಸೋಷಿಯಲ್ ಮೀಡಿಯಾ ಅಂತ ಹೇಳ್ತಿದ್ರಿ ಇದರ ಪ್ರಚಾರವನ್ನು ಡಿ ಪಿ ಅಥವಾ ಅವರ ಒಂದು ಪ್ರೊಫೈಲ್ಗಳಲ್ಲಿ ಹಾಕ್ಕೊಂಡ್ರೆ ಇನ್ನೂ ಹೆಚ್ಚಿನ ಪ್ರಚಾರ ಮಾಡ್ಬೋದಲ್ವಾ ಕಳೆದ ಆರು ವಾರಗಳಿಂದನೂ ನಮ್ಮ ಇಲಾಖೆಯಲ್ಲಿ ಪ್ರತಿ ನಮ್ಮ ವೈದ್ಯರು ಆಯಾ ವಾರದ ಕೇಂದ್ರ ಸರ್ಕಾರದ ಏನು ಮಾರ್ಗಸೂಚಿ ಇದೆಯಲ್ಲ ಆ ಒಂದು ಪ್ರಮುಖ ಉದ್ದೇಶದ ಒಂದು ಡಿ ಪಿಯನ್ನ ನಮ್ಮ ಇಲಾಖೆ ಎಲ್ಲಾ ವೈದ್ಯರು ಹಾಕೊಂಡಿದ್ದಾರೆ ವೈದ್ಯರಿಗಷ್ಟೇ ಸೀಮಿತ ಆಗಬಾರ್ದು ಇದನ್ನ ನಮ್ಮ ಇದನ್ನ ನಮ್ಮ ಜಿಲ್ಲೆಯ ಎಲ್ಲಾ ಜಿಲ್ಲೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನಸಾಮಾನ್ಯರು ಕೂಡ ಅದನ್ನ ಡಿಪಿಯಲ್ಲಿ ಹಾಕಬೇಕು ಅಂತ ಕೂಡ ನಾವು ಪ್ರಚಾರ ಮಾಡಿದ್ವಿ ಹೌದು ಏನೇನೋ ಫೋಟೋ ಹಾಕೋತಿರ್ತಾರೆ ಅಡುಗೆ ಮನೆಯಲ್ಲಿ ನಿಂತು ಶುಂಠಿ ಕಷಾಯನೋ ಲಿಂಬೆ ಹಣ್ಣಿನ ಇಲ್ಲ ಅರಿಶಿನದ ಮುಖದ ಫೇಸ್ ಪೌಡರ್ಗಳನ್ನು ಮಾಡ್ಕೊಂಡು ಅದನ್ನೇ ಡಿಪಿ ಹಾಕಿದ್ರೂ ಕೂಡ ಆಯುರ್ವೇದ ಪ್ರಚಾರ ಪ್ರಚಾರ ಆಗತ್ತೆ ಹೌದು ಪ್ರಚಾರ ಆಗುತ್ತೆ ಯಾವ್ಯಾವ ಫೋಟೋ ಹಾಕೋ ಹಾಕ್ಕೊಬದ್ಲು ನಿಮ್ಮ ಅಡುಗೆ ಮನೆ ಫೋಟೋನೇ ಹಾಕೋಬಿಡ್ಲಿ ಆಗಿದ್ರೆ ಇವತ್ತಾದ್ರೂನು ಅಥವಾ ನಮ್ಮ ಇದ್ರಲ್ಲಿ ದೊಡ್ಡ ಪತ್ರೆ ಪ ಫೋಟೋ ಹಾಕ್ಬೋದು ನಿಮ್ ಮನೆ ಮುಂದೆನೇ ಇರುತ್ತೆ ತುಳ್ಸಿದು ಹಾಕ್ಬೋದು ತುಳಸಿದ ಒಂದು ಫೋಟೋ ತೆಗೆದು ಹತ್ತೊನ್ ದಿವಸ ಒಂದು 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 ಡಿ ಪೆ ಹಾಕಿದ್ರೆ ಅದು ಒಂದು ಪ್ರಚಾರ ಆಗುತ್ತೆ ಹೌದು ಸೊ ತುಳಸಿನೂ ನಮ್ಮ ಆಯುರ್ವೇದ ಔಷಧಿನೇ ದೊಡ್ಡ ಪತ್ರೇನೂ ನಮ್ಮ ಆಯುರ್ವೇದ ಔಷಧಿನೇ ಅರಿಶ್ನನೂ ನಮ್ಮ ಆಯುರ್ವೇದ ಔಷಧಿನೇ ಹೌದು ಇದೆಲ್ಲವೂ ಎಲ್ಲ ಮಾಡ್ಲಿ ಆಯುರ್ವೇದದ ಪ್ರಚಾರ ಆಗಲಿ ಮತ್ತು ನಮ್ಮ ಒಂದು ಭಾರತೀಯ ವೈದ್ಯಶಾಸ್ತ್ರದ ಪ್ರಚಾರವೂ ಕೂಡ ಆಗುತ್ತೆ ನಮ್ಮ ಭಾರತೀಯ ವೈದ್ಯಶಾಸ್ತ್ರವನ್ನು ಮುಂದುವರಿಸ್ಕೊಂಡು ನಾವು ಆರೋಗ್ಯವಾಗಿರೋಣ ಎನ್ನುವ ಆಶಯದೊಂದಿಗೆ ಪುನಃ ಹರ್ ಘರ್ ಹರ್ದಿನ್ ಆಯುರ್ವೇದವನ್ನು ನೆನಪು ಮಾಡ್ತಾನೆ ನಮಸ್ಕಾರ ಧನ್ಯವಾದ ನಮಸ್ಕಾರ ಹರ್ ಘರ್ ಹರ್ದಿನ್ ಆಯುರ್ವೇದ ನೀವೆಲ್ಲರೂ ಕೂಡ ಪ್ರತಿದಿನ ಪ್ರತಿ ಕ್ಷಣ ಆಯುರ್ವೇದವನ್ನು ನೆನಪಿನಲ್ಲಿ ಇಟ್ಟುಕೊಂಡಾಗ ಆಯುರ್ವೇದ ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಈ ಒಂದು ಧನ್ವಂತರಿ ಜಯಂತಿಯ ಸಂದರ್ಭದಲ್ಲಿ ಆಚರಿಸ್ತಕ್ಕಂತಹ ರಾಷ್ಟ್ರೀಯ ಆಯುರ್ವೇದದ ದಿನಕ್ಕೆ ಸಂಬಂಧಪಟ್ಟ ಹಾಗೇನೆ ಮತ್ತು ಆಯುರ್ವೇದ ಮಹತ್ವ ಕುರಿತು ಈಗ ಆಯುರ್ವೇದ ತಜ್ಞರ ಅಂತ ಡಾಕ್ಟರ್ ಗಿರಿಧರ್ ಖಜೆ ಅವರು ಏನು ಹೇಳ್ತಾರೆ ಅಂತ ಕೇಳೋಣ ನಮಸ್ಕಾರ ಹಿಂದೆಲ್ಲ ಈ ಬೇರೆ ಬೇರೆ ಹಬ್ಬಗಳನ್ನು ದೇಶದಲ್ಲಿ ಆಚರಣೆ ಮಾಡ್ತಾಯಿದ್ರು ಆಮೇಲೆ ಇತ್ತೀಚಿನ ಕೆಲವು ದಶಕಗಳಲ್ಲಿ ಅದರ ಜೊತೆಗೆ ಬೇರೆ ಬೇರೆ ದಿನ ಆಚರಣೆಗಳು ಬಂತು ಅದರಲ್ಲಿ ಮುಖ್ಯವಾಗಿ ಬೇರೆ ಬೇರೆ ರೋಗಗಳನ್ನು ಜಾಗೃತಿಗಾಗಿ ಆಚರಣೆ ಮಾಡುವಂಥದ್ದು ಬಂತು ಆದರೆ ಈ ಆಯುರ್ವೇದ ದಿನ ಅಥವಾ ಈ ಯೋಗ ದಿನ ಇಂಥದ್ರಲ್ಲಿ ಜನರು ಈ ಆಯುರ್ವೇದ ಅಂತೇಳಿ ಅರ್ಥವೇ ಆಗಿದೆ ಆಯುರ್ವೇದ ಅಂತ ಹೇಳಿದರೆ ಆಯು ಅಂದರೆ ಲೈಫ್ ಸ್ಪ್ಯಾನ್ ಜೀವಿತಾವಧಿ ವೇದ ಅಂದರೆ ವಿಶೇಷ ಜ್ಞಾನ ಅಂದರೆ ನಮ್ಮ ಜೀವನವನ್ನು ತಿಳ್ಕೊಳ್ಳುವಂಥ ದಿನ ಅದು ಅದನ್ನು ಸಾಂಕೇತಿಕವಾಗಿ ಒಂದು ಆಚರಣೆ ಮಾಡುವಂಥದ್ದು ಅದು ಈ ಆಯುರ್ವೇದ ದಿನವನ್ನು ವಿಶೇಷವಾಗಿ ಧನ್ವಂತರಿ ಜಯಂತಿ ದಿವಸ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಆಲೋಚನೆ ಮಾಡಿ ಆ ದಿವಸ ಈಗ ಆಚರಣೆ ಮಾಡ್ತಾ ಬರ್ತಾ ಇರುವಂಥದ್ದು ಇದರಲ್ಲಿ ಮುಖ್ಯವಾಗಿ ಆರೋಗ್ಯದ ಬಗ್ಗೆ ಅಂದರೆ ಸ್ವಸ್ಥ ಜೀವನ ನಡೆಸಲಿಕ್ಕೆ ಸಾಮಾನ್ಯವಾಗಿ ರೋಗ ಇಲ್ಲದಿದ್ದರೆ ಆರೋಗ್ಯ ಅಂತ ಹೇಳೋದು ಆದರೆ ಅದರ ಅರ್ಥ ಇನ್ನೂ ವಿಶಾಲವಾಗಿದೆ ಆರೂ ಯೋಗ್ಯವಾಗಿದ್ದರೆ ನಮ್ಮ ಐದು ಪಂಚಜ್ಞಾನ ಇಂದ್ರಿಯಗಳು ಜೊತೆಯಲ್ಲಿ ಉಭಯಾತ್ಮಕ ಇಂದ್ರಿಯಾಗಿರುವಂಥ ಮನಸ್ಸು ಇದು ಆರು ಯೋಗ್ಯವಾಗಿದ್ದರೆ ಆರೋಗ್ಯ ಅಂತ ಹೇಳ್ಬೋದು ಆದರೆ ಆಯುರ್ವೇದ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸ್ವಸ್ಥ ಅಂತ ಹೇಳೋ ಪರಿಕಲ್ಪನೆ ಕೊಟ್ಟಿತ್ತು ಅಂದರೆ ಕೇವಲ ರೋಗ ಇಲ್ಲದಿರುವುದೇ ಹೆಲ್ದಿಯಾಗಿರುವಂಥದ್ದಲ್ಲ ತುಂಬ ಚೆನ್ನಾಗಿರಬೇಕು ಮನಸ್ಸು ಚೆನ್ನಾಗಿರಬೇಕು ಮನಪ್ರಸನ್ನ ಆಗಿರಬೇಕು ಆತ್ಮಪ್ರಸನ್ನ ಆಗಿರಬೇಕು ಹಾಗೆ ನಮ್ಮ ಎಲ್ಲ ದೈನಂದಿನ ಚಟುವಟಿಕೆಗಳು ದೇಹದ ಎಲ್ಲ ಕಾರ್ಯಗಳು ಚೆನ್ನಾಗಿದ್ದರೆ ಆಗ ಮಾತ್ರ ಅದು ಸ್ವಸ್ಥ ಸ್ವಾಸ್ಥ್ಯ ಆರೋಗ್ಯವಂತ ಜೀವನ ಅಂತ ಹೇಳೋದನ್ನು ಆಯುರ್ವೇದ ಸಾರಿ ಹೇಳಿತು ಆದರೆ ಎಲ್ಲ ವಿಚಾರಗಳನ್ನು ಆಯುರ್ವೇದ ಗ್ರಂಥಗಳಲ್ಲಿ ಸಮಗ್ರವಾಗಿ ವಿವರಿಸಿದ್ದಾರೆ ಅದು ಜನರು ತಿಳ್ಕೊಂಡಷ್ಟು ನಾವು ವೈದ್ಯರಿಂದ ದೂರ ಇರ್ಬೋದು ರೋಗಗಳಿಂದ ತುಂಬ ದೂರ ಇರಲಿಕ್ಕೆ ಸಾಧ್ಯ ಇದೆ ಈ ರೋಗ ಇಲ್ಲದಿರುವುದು ಅಂತ ಹೇಳಿದರೆ ಈಗ ಬೆಳಗ್ಗೆ ಎದ್ದ ತಕ್ಷಣ ಗಂಡ ಹೆಂಡತಿ ಮನೆಯಲ್ಲಿ ಜಗಳಾಡ್ತಾ ಇದ್ದರೆ ಅದು ಸ್ವಸ್ಥ ಲಕ್ಷಣ ಅಲ್ಲ ಅಂತ ಇರೋದು ಹೇಳೋದು ಒಬ್ಬ ಸ್ವಸ್ಥ ವ್ಯಕ್ತಿ ಅಂತ ಹೇಳಿದರೆ ಮನಸ್ಸು ತುಂಬ ಆಗಿರಬೇಕು ಅದೇ ರೀತಿಯಲ್ಲಿ ದೇಹದ ಎಲ್ಲ ಚಟುವಟಿಕೆ ಚೆನ್ನಾಗಿ ನಡೀತಾ ಇರಬೇಕು ಅಂದರೆ ಬರೀ ಲ್ಯಾಬ್ ರಿಪೋರ್ಟ್ಸ್ ನಾರ್ಮಲ್ ಇದ್ದರೆ ನಾರ್ಮಲ್ ಅಲ್ಲ ಯಾಕೆಂಥೇಳಿದರೆ ಎಲ್ಲ ಲ್ಯಾಬ್ ರಿಪೋರ್ಟ್ಗಳು ನಾರ್ಮಲ್ ಇದ್ದಾಗ ವ್ಯಕ್ತಿ ತುಂಬ ಚಟಪಡಿಸ್ತಾ ಇರೋದಿದೆ ರೋಗ ಯಾವುದು ಅಂತ ಕೆಲವೊಮ್ಮೆ ಇರ್ಬೋದು ಅಥವಾ ಈಗ ಅವೈಲೇಬಲ್ ಪ್ಯಾರಾಮೀಟ್ರ್ಗಳಲ್ಲಿ ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಆಗದೇ ಇರ್ಬೋದು ಆದರೆ ಅವನು ಸ್ವಸ್ಥ ಅಂತ ಆಗೋದಿಲ್ಲ ಸ್ವಸ್ಥ ಅಂತೇಳಿದರೆ ಅವನು ಪೂರ್ಣ ಮನಸ್ಸಿನಿಂದ ಶರೀರದ ಪೂರ್ಣ ದೃಢತೆಯೊಂದಿಗೆ ಎಲ್ಲ ಸಂಕಲ್ಪಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗುವಂಥ ಎಲ್ಲ ಯಾವುದೆಲ್ಲ ಮಾಡಬೇಕು ಅಂತ ಅಂದ್ಕೊಳ್ತಾನೋ ಅದನ್ನು ಪ್ರತಿ ದಿವಸ ಮಾಡಲಿಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗಬೇಕು ಅಂಥ ಒಂದು ಶಕ್ತಿಯುತವಾದಂತಹ ಜೀವನ ಬೇಕು ಅಂತ ಆಯುರ್ವೇದ ಹೇಳಿದ್ದು ಅದಕ್ಕೆ ಒಂದು ತುಂಬ ಒಳ್ಳೆ ಮಾತಿದೆ ಏನಂತ ಹೇಳಿದರೆ ಒನ್ ಶುಡ್ ಲೀವ್ ಒನ್ ಶುಡ್ ನಾಟ್ ಜಸ್ಟ್ ಸರ್ವೈವ್ ಅಂತ ಅಂದರೆ ಕೇವಲ ಆಸ್ಪತ್ರೆಯಲ್ಲಿ ಇದ್ದುಕೊಂಡು ದಿನ ದುಡ್ತಾ ಇರೋದ್ರ ಬದಲು ನಾವು ಚೆನ್ನಾಗಿ ತುಂಬ ಆರೋಗ್ಯ ತುಂಬ ಚೆನ್ನಾಗಿರ್ಬೇಕು ಬದುಕು ತುಂಬ ಚೆನ್ನಾಗಿರಬೇಕು ಹಾಗಿದ್ದಾಗ ಮಾತ್ರ ಅದಕ್ಕೆ ಅರ್ಥ ಬರ್ತದೆ ಜೀವೇಮ ಶರದ ಶತಮ್ ಅಂತ ಹೇಳಿದರೆ ನೂರು ವರ್ಷ ಬದುಕು ಅಂತ ಹೇಳಿದರೆ ಎಲ್ಲೋ ಆಸ್ಪತ್ರೆಯಲ್ಲಿ ಇದ್ದುಕೊಂಡು ಅಥವಾ ಅನಾರೋಗ್ಯದಿಂದ ಯಾವುದೋ ಕಷ್ಟದಲ್ಲಿ ಬದುಕುವುದು ಅಂತಲ್ಲ ತುಂಬ ಚೆನ್ನಾಗಿ ಸಮಾಜಕ್ಕೆ ಹಿತವನ್ನು ಮಾಡಿಕೊಂಡು ತಾನು ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಶಕ್ತಿಯನ್ನು ಇಟ್ಕೊಂಡು ಬದುಕಿದರೆ ಅದು ಜೀವೇಮ ಶರದ ಶತಮ್ ಆಗ್ತದೆ ಅದಕ್ಕೆ ಪೂರಕವಾಗಿ ಆಯುರ್ವೇದದಲ್ಲಿ ತುಂಬ ವಿಚಾರಗಳನ್ನು ಹೇಳಿದ್ದಾರೆ ಕೇವಲ ರೋಗಗಳನ್ನು ಇಟ್ಕೊಳ್ಳೋದು ಮಾತ್ರ ಅಲ್ಲ ನಾವು ತುಂಬ ಯಶಸ್ಸಿನಿಂದ ಕೆಲಸ ಮಾಡಬೇಕಾದ್ರೆ ಸದ್ವೃತ್ತ ಅಂತ ಹೇಳಿದರು ದಿನಚರ್ಯೆಯನ್ನು ಹೇಳಿದರು ಋತುಚರ್ಯೆ ಅಂತ ಹೇಳಿದರು ಋತುಚರ್ಯ ಅಂದರೆ ಯಾವ್ಯಾವ ಋತುಗಳಲ್ಲಿ ಇರಬೇಕು ಏನು ಆಹಾರ ಇರಬೇಕು ಆ ಹವಾಮಾನಕ್ಕೆ ಸರಿಯಾಗಿ ಯಾವ ರೀತಿಯಲ್ಲಿ ನಾವು ಬದುಕಬೇಕು ಅದು ಋತುಚರ್ಯೆ ದಿನಚರ್ಯೆ ಅಂತ ಹೇಳಿದರೆ ಬೆಳಗ್ಗಿಂದ ಹಿಡಿದು ಬೆಳಗ್ಗೆದ್ದಲ್ಲಿಂದ ರಾತ್ರಿ ಮಲಗೋ ತನಕ ಏನನ್ನೆಲ್ಲ ಮಾಡಬೇಕು ಅಂತ ಹೇಳೋದು ಆಯುರ್ವೇದ ಭಾಳ ಬಹಳ ಚೆನ್ನಾಗಿ ವಿವರಿಸಿದೆ ಅದಲ್ಲದೆ ರಾತ್ರಿಚರ್ಯೆ ಅಂದರೆ ರಾತ್ರಿ ಬರೀ ನಿದ್ರೆ ಮಾಡೋದು ಅಂತ ಮಾತ್ರ ಅಲ್ಲ ಅದು ಹೇಗಿರಬೇಕು ಆ ನಿದ್ರೆ ವಿಷಯಗಳು ಬೇರೆ ಬೇರೆ ಅದರ ಸಂಬಂಧಪಟ್ಟ ವಿಚಾರಗಳನ್ನೆಲ್ಲ ಈ ರಾತ್ರಿ ಚೆರೆಯಲ್ಲಿ ಹೇಳಿದರು ಸದ್ವೃತ್ತ ಸ್ವಸ್ಥ ವೃತ್ತ ಅಂತ ಹೇಳಿದ್ರು ಸದ್ವೃತ್ತ ಅಂದರೆ ಸದಾಚರಣೆಗಳನ್ನೆಲ್ಲ ಹೇಳಿದ್ದು ಯಾವುದೆಲ್ಲ ಒಳ್ಳೆಯದು ಯಾವುದೆಲ್ಲ ಮಾನಸಿಕ ಪಾಪಕಾರ್ಯಗಳು ಯಾವುದೆಲ್ಲ ದೈಹಿಕವಾಗಿ ತೊಂದರೆಯನ್ನು ಉಂಟು ಮಾಡುವಂಥದ್ದು ಇದೆಲ್ಲ ಸದ್ವೃತ್ತದಲ್ಲಿ ಬರ್ತದೆ ಆದರೆ ಸ್ವಸ್ಥ ವೃತ್ತ ಅಂತ ಹೇಳಿದರೆ ಒಬ್ಬ ಚೆನ್ನಾಗಿರುವಂಥ ವ್ಯಕ್ತಿ ತನ್ನ ಆರೋಗ್ಯವನ್ನು ಹಾಗೆಯೇ ಉಳಿಸ್ಕೊಳ್ಳಿಕ್ಕೆ ಯಾವುದೆಲ್ಲ ಕೆಲಸಗಳನ್ನು ಮಾಡಬೇಕು ಅದು ಸಸ್ಯ ವೃತ್ತದಲ್ಲಿ ಬರ್ತದೆ ಅದರಲ್ಲಿ ಸಮಾಜದ ಆರೋಗ್ಯವೂ ಸೇರಿಕೊಂಡಿದೆ ನಮ್ಮ ಸ್ವಂತ ಆರೋಗ್ಯವೂ ಸೇರಿಕೊಂಡಿದೆ ನಮ್ಮ ಸುತ್ತಲೂ ಬೆಳೆಯುವಂಥ ಗಿಡಗಳಿಂದ ಬರುವಂಥ ಆರೋಗ್ಯ ಅಂತ ಹೇಳ್ತೇವೆ ಈ ಗಿಡಗಳನ್ನು ಆಯುರ್ವೇದ ಗ್ರಂಥಗಳಲ್ಲಿ ಅಂದರೆ ಆಯುರ್ವೇದ ಮತ್ತು ಅದಕ್ಕೆ ಸಂಬಂಧಪಟ್ಟ ಗ್ರಂಥಗಳಲ್ಲಿ ಸುಮಾರು ಏಳುವರೆ ಸಾವಿರ ಔಷಧೀಯ ಸಸ್ಯಗಳನ್ನು ವಿವರಿಸಿದ್ದಾರೆ ಈ ಏಳುವರೆ ಸಾವಿರ ಔಷಧಿಗಳನ್ನು ಉಪಯೋಗಿಸಿಕೊಂಡ್ರೆ ಜಗತ್ತಿನಲ್ಲಿ ಮಾನವನಿಗೆ ತುಂಬ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇದೆ ಯಾಕೆಂಥೇಳಿದರೆ ಇವತ್ತು ಆಯುರ್ವೇದದಲ್ಲಿ ಸಾಮಾನ್ಯವಾಗಿ ಬಳಸ್ಕೊಳ್ಳುವಂಥ ಒಂದು ನಾನ್ನೂರ ಐನೂರು ಔಷಧಿ ಗಿಡಗಳು ಮಾತ್ರ ಅಷ್ಟರಲ್ಲೇ ಆರೋಗ್ಯವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲವನ್ನು ತಿಳ್ಕೊಂಡ್ರೆ ಹಿತ್ತಲ ಗಿಡ ಮದ್ದಲ್ಲ ಅಂತ ಒಂದು ಮಾತಿದೆ ಅಲ್ವಾ ಅದು ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳೋದು ತಪ್ಪು ಹಿತ್ತಲ ಗಿಡವೇ ಮದ್ದು ಅಂತ ಹೇಳೋದು ನಮಗೆ ಯಾವಾಗ ಅರ್ಥ ಆಗ್ತದೆ ಆವಾಗ ನಮ್ಮ ಬದುಕು ಚೆನ್ನಾಗ್ತದೆ ಯಾಕೆಂಥೇಳಿದರೆ ನಮ್ಮ ಮನೆಯಲ್ಲಿರುವ ಅಡುಗೆ ಕೋಣೆ ಒಂದು ದೊಡ್ಡ ಔಷಧ ಆಗಾರದು ಅದನ್ನು ಸರಿಯಾಗಿ ತಿಳ್ಕೊಂಡ್ರೆ ಆರೋಗ್ಯವನ್ನು ಭಾಳಷ್ಟು ಚೆನ್ನಾಗಿ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಯುರ್ವೇದದ ಮಹತ್ವ ಏನು ಅನ್ನೋದನ್ನ ಇದುವರೆಗೆ ಆಯುರ್ವೇದ ತಜ್ಞರ ಅಂತ ಡಾಕ್ಟರ್ ಗಿರಿಧರ್ ಖಜೆ ಅವರು ನಿಮಗೆ ತಿಳಿಸ್ಕೊಡ್ತಾ ಇದ್ರು ನಾವೆಲ್ಲರೂ ಕೂಡ ಆಯುರ್ವೇದದ ಉಪಯೋಗವನ್ನು ತಿಳುಕೊಂಡು ಪಾಲಿಸೋಣ ಅನ್ನೋ ಆಶಯದೊಂದಿಗೆ ನಮಸ್ಕಾರ ಧನ್ಯವಾದ ರಾಷ್ಟ್ರೀಯ ಆಯುರ್ವೇದ ದಿನದ ಸಂದರ್ಭದಲ್ಲಿ ಇದುವರೆಗೂ ಆಯುಷ್ ಇಲಾಖೆಯ ಆಯುಕ್ತರಾದ ರಾಮಚಂದ್ರ ಅವರೊಂದಿಗೆ ಸಂವಾದ ಕೇಳಿದಿರಿ ಪ್ರಸ್ತುತಿ ಎಸ್ಆರ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ